ಹೊಸಕೋಟೆ ತಾಲೂಕಿನ ದಲಿತ ಪರ ಸಂಘಟನೆಗಳಿಂದ ಎಲ್ಲ ನಮ್ಮ ಹಿರಿಯರು ಸೇರಿಕೊಂಡು ಇವತ್ತು 1818ರಲ್ಲಿ ನಡೆದಂಥ ಭೀಮಾ ಕೋರೆಗಾವ್ನ ವಿಜಯೋತ್ಸವವನ್ನು ನಾವು ಪ್ರಪ್ರಥಮ ಬಾರಿಗೆ ಹೊಸಕೋಟೆಯಲ್ಲಿ ಈ ದಿನ ನಾವು ಹೊಸ ವರ್ಷ ದಿನ ಪ್ರಾರಂಭ ಮಾಡಿದ್ದೇವೆ. ಇದು ಈಗ ಅದು ಅದ್ಧೂರಿಯಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. ಇದು ಪ್ರಾರಂಭ, ಇನ್ನು ಮುಂದಿನ ದಿನಗಳಲ್ಲಿ ಬರೋ ವರ್ಷದಲ್ಲಿ ನಮ್ಮ ದಲಿತ ಸಮುದಾಯ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು 60,000 ಜನಸಂಖ್ಯೆ ಇದೆ. ಅದರಲ್ಲಿ 30 ಭಾಗವನ್ನು ಸೇರಿಸಿ ನಾವು ಬರೋ ವರ್ಷದಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ವಿಜಯೋತ್ಸವವನ್ನು ಮಾಡ್ತೇವೆ. ಯಾಕಂದರೆ ಇದ್ರ ಬಗ್ಗೆ ಇನ್ನೂ ನಮ್ಮ ಯುವಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಇದನ್ನು ನಾವು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು 3 ತಿಂಗಳು ಮುಂಚಿತವಾಗಿ ಎಲ್ಲ ನಮ್ಮ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ಬರೋ ವರ್ಷದಲ್ಲಿ ಸುಮಾರು 15,000-20,000 ಜನ ಸೇರಿಸಿ ನಾವು ಈ ವಿಜಯೋತ್ಸವ ಕಾರ್ಯಕ್ರಮ ಮಾಡ್ತೇವೆ. ಯಾಕಂದರೆ ಇದು ನಮ್ಮದೊಂದು ಇತಿಹಾಸ. ಇದು ಯಾಕಂದರೆ 500 ಮಹಾರ್ ಸೈನಿಕರು ಸೇರಿಕೊಂಡು 30,000 ಜನ ಸದೆ ಬಡಿಯೋದಂಥದ್ದು ಸಾಮಾನ್ಯವಾದ ಕೆಲಸ ಅಲ್ಲ. ಆದ್ದರಿಂದ ಇಂಥ ವಿಜಯೋತ್ಸವ ನಾವು ಇದು ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಗೆ ಮಾಡ್ತೇವೆ ಹೇಳ್ತಾ ನನಗೆ ಈ ಮಾತು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸಿ ನಾನು ಜೈ ಭೀಮ್ ಜೈ ಭಾರತ್. ಇಲ್ಲ, ಮುಂದಿನ ದಿನಗಳಲ್ಲಿ ಆ ಕೊರತೆಯನ್ನು ನೀಗಿಸ್ತೀವಿ. ನಂಬರ್ 2, ದಲಿತರನ್ನು ಒಗ್ಗಟ್ಟು ಮಾಡೋದ್ರ ಜೊತೆಗೆ ಎಲ್ಲ ಹಿಂದುಳಿದವರು, ಅಲ್ಪಸಂಖ್ಯಾತರವ್ರು ಕೂಡ ನಮ್ಮೊಟ್ಟಿಗೆ ಕರ್ಕೊಂಡೋಗೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀರಿ. ಯಾಕಂದರೆ ಅವರೂ ಕೂಡ ಶೋಷಿತರೇ. ಇವತ್ತು ಅಲ್ಪಸಂಖ್ಯಾತರನ್ನ ಯಾರೂ ಕೇಳೋರಿಲ್ಲ. ಹಿಂದುಳಿದವರು ಇವತ್ತು ಅಹಿಂದ ನಾಯಕ, ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಅಹಿಂದವನ್ನು ಹೊಸಕೋಟೆ ತಾಲೂಕಲ್ಲಿ ರಾಜ್ಯದಲ್ಲೇ ಮಾದರಿಯಾಗಿ SC ST OBC ಮೈನಾರಿಟಿಗಳನ್ನು ಒಗ್ಗಟ್ಟಾಗಿ ಕರ್ಕೊಂಡೋಗೋಂಥ ಕೆಲಸ ಮಾಡ್ತೀವಿ. ಇದು ಒಂದು ಪ್ರಾರಂಭ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿಲ್ಲ, ದಲಿತರು ಆಲ್ಮೋಸ್ಟ್ ಆಲ್ ಒಗ್ಗಟ್ಟಾಗಿದ್ದೀವಿ. ನಮ್ಮ ಜೊತೆಗೆ ಕೂಡ ಇತರ ಶೋಷಿತರನ್ನು ಕೂಡ ಕರ್ಕೊಂಡೋಗೋಂಥ ಕೆಲಸ ಮಾಡ್ತೀವಿ. ಜೊತೆಗೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳಿಗಾಗಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು, ಸಂಘಟಿತ ಹೋರಾಟಗಳನ್ನು ರೂಪಿಸ್ತೀವಿ. ನಾವು ಒಂದು ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. 500 ಜನ ಮಹಾರ್ ಸೈನಿಕರು, 30,000 ಪೇಶ್ವೆ ಸೈನ್ಯವನ್ನು ಸೋಲಿಸಿದ ಶೌರ್ಯದ ಸಂಕೇತವಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದು ಈ ಕಾರ್ಯಕ್ರಮದ ಆಯೋಜನೆ ಉದ್ದೇಶ, ಈ ಶೋಷಿತ ಸಮಾಜಗಳು ಹಿಂದೆ ಏನಾಗಿದ್ದವು, ಈಗ ಹೇಗೆ ಬದುಕ್ತಾ ಇದ್ದಾವೆ, ಮುಂದೆ ಇವರು ಆಳುವ ವರ್ಗ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಈ ಪ್ರಯತ್ನ ಪ್ರತಿ ವರ್ಷ ಕೂಡ ಮುನ್ನಡೆಯುತ್ತೆ. ನಮ್ಮ ಚಳುವಳಿಗಳು ಆ ಜವಾಬ್ದಾರಿನ ಹೊತ್ಕೊಂಡು ಭೀಮಾ ಕೊರೆಗಾವ್ ವಿಚಾರವನ್ನು ಹಳ್ಳಿ ಹಳ್ಳಿಗೆ ತಲುಪಿಸ್ತಕ್ಕಂಥ ಮತ್ತು ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಶ್ರಮವನ್ನು ವಹಿಸಿದ್ದಾರೆ ಅಂತ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಾನು ಮಾಧ್ಯಮದ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ರೀತಿ ದಲಿತ ಸಮುದಾಯ ಒಟ್ಟಾಗಿ ಕಾರ್ಯಕ್ರಮ ಮಾಡಿ ಸುಮಾರು ದಶಕಗಳು ಕಳೆದೋಗಿದ್ದೇವೆ. ಇವತ್ತು ಈ ದಿನ ಏನು ಭೀಮಾ ಕೋರೆಗ ವಿಜಯೋತ್ಸವವನ್ನು ನಾವು ಹೊಸಕೋಟೆ ತಾಲೂಕಿನಲ್ಲಿ ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಇವತ್ತಿನ ದಿವಸ ನಾವು ಮಾಡಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ನಮ್ಮ ಸಮುದಾಯ ಇಲ್ಲಿ ತಿಳಿಸ್ಕೊಟ್ಟಂಥ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಇನ್ನೂ ಭಾಳ ವಿಜೃಂಭಣೆಯಿಂದ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೇವೆ. ಬಾಬಾ ಸಾಹೇಬರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ಯಶಸ್ವಿಯಾಗಿ ಇಂತಹ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇರ್ತೇವೆ. ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಾಯಕರು ಸಹ ನಮಗೆ ಸಹಕಾರನ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಅವ್ರಿಗೆಲ್ಲವರು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತಾಲೂಕಲ್ಲಿ ಭೀಮಾ ಕೋರೆಗಾವ್ ವಿಜಯೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನಾವು KEB ಸರ್ಕಲ್ನಿಂದ ಮೆರವಣಿಗೆ ಮುಖಾಂತರ ಏನು ನಮ್ಮ ವಿಜಯಸ್ತಂಭವನ್ನು ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಕಲಾತಂಡಗಳ ಜೊತೆಯಲ್ಲಿ ಹೊಸಕೋಟೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾರ್ಗವಾಗಿ ಬಂದು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಇದಕ್ಕೆ ಈ ಹಿಂದೆಯೇ ನಾವು ಇದನ್ನು ಮಾಡಬೇಕಾಗಿತ್ತು. ನಾವೆಲ್ಲ ಚಳುವಳಿಗಳು ಕೆಲವು ಕಡೆ
ನಾವೆಲ್ಲ ಬೆಂಗಳೂರು ಆ ಭಾಗದಲ್ಲಿ ಮಾಡ್ತಾ ಇದ್ದಂಥ ಈ ಒಂದು ಕಾರ್ಯಕ್ರಮವನ್ನು ಈಗ ತಾಲೂಕು ಮಟ್ಟಗಳಲ್ಲಿ ತಂದಿದ್ದೀವಿ. ಅದು ಈಗ ನಮ್ಮ ಹಿರಿಯರು ಹೇಳ್ದಂಗೆ ಹಳ್ಳಿ ಮಟ್ಟಕ್ಕೆ ಹೋಗಬೇಕು, ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ದಲಿತ ಸಮುದಾಯಕ್ಕೆ ವಿದ್ಯಾರ್ಥಿನಿಯರಿಗೂ ಮತ್ತು ದಲಿತ ಸಮುದಾಯಕ್ಕೆ ತಲುಪುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಈಗ ನಾವಿಲ್ಲಿ ಹೊಸಕೋಟೆಯಲ್ಲಿ ಪ್ರಾರಂಭಿಸಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡೋಗಿ ನಾವು ಏನು ನಮ್ಮ ಇತಿಹಾಸ ಮುಚ್ಚೋಗಿತ್ತೋ ಆ ಇತಿಹಾಸನ ನಮಗೆ ಬಾಬಾ ಸಾಹೇಬರು ತೆರೆದಿಟ್ಟವ್ರೆ, ಅದನ್ನು ಎಲ್ಲರಿಗೂ ತಲುಪುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮ್ಮೆಲ್ಲರ ಜೊತೆ ನಮ್ಮ ಎಲ್ರಿಗೂ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಜೈ ಭೀಮ್ ವಂದನೆಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.